ರಾಮಾಯಣ ಬಗ್ಗೆ ತಿಳಿಸಿದಂತಹ ನಮ್ಮ ಶಾಲಾ ಸಹ ಶಿಕ್ಷಕಿಯಾದಂತಹ ನಂದಿನಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪಂಪನ ಕಾವ್ಯದಲ್ಲಿ ಕನ್ನಡ, ಹರಿಹರ ಬುಕ್ಕನ ನೆಲದಲ್ಲಿ ಕನ್ನಡ, ಜಕಣನ ಶಿಲ್ಪಕಲೆಯಲ್ಲಿ ಕನ್ನಡ, ಬಸವನ ವಚನದಲ್ಲಿ ಕನ್ನಡ, ನಮ್ಮ ಭಾರತ ಮಾತೆಯ ಮಗಳು ಕನ್ನಡ. ಹೀಗೆ ಕನ್ನಡದ ಇತಿಹಾಸವನ್ನ ಹೇಳುತ್ತಾ ಹೋದರೆ ತೀರದು. ಈ ಒಂದು ಇತಿಹಾಸವನ್ನ ತಮ್ಮ ಹಾಡಿನ ಮುಖಾಂತರ ತಿಳಿಸಲು ಬರುತ್ತಿದ್ದಾರೆ ನಮ್ಮ ರೊಟೋರಿಯನ್ ಆದಂತಹ ನಾಗರಾಜು ಸರ್ ಅವರು.